ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಪ್ರಾರಂಭ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾವು ಇಲ್ಲಿವರೆಗೂ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ನಾವು ತಿಗಳ ಸಮುದಾಯ ಮಣಿಕುಲ ಕ್ಷತ್ರಿಯ ತಿಗಳ ಸಮುದಾಯ ಸಪೋರ್ಟ್ ಮಾಡ್ಕೊಂಡು ಎಲ್ಲಾ ಚುನಾವಣೆಗಳಲ್ಲೂ ನಾವು ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿದ್ದೇವೆ ಇವತ್ತು ಅಂದು ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ದುರ್ಬಲರಾಗಿದ್ದು ಇವತ್ತು ನಾವು ಸಮರ್ಥರಿದ್ದೇವೆ ನಾವು ಈ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯನ್ನ ನಿಲ್ಲಿಸಿ ಗೆಲ್ಸ್ಕೊಳ್ಳೋ ಕೆಪಾಸಿಟಿ ಇರೋದ್ರಿಂದ ನಮ್ಮ ನಾಯಕರು ಹುಟ್ಟು ಹೋರಾಟಗಾರರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ವಕ್ತಾರರು ಮಾಜಿ ಅಬಕಾರಿ ಅಧಿಕಾರಿಗಳು ನೌಕರ ಸಂಘದ ಅಧ್ಯಕ್ಷರಾಗಿ ರಾಜ್ಯದ ಉಪಾಧ್ಯಕ್ಷರಾಗಿ ಬಹಳಷ್ಟು ಜನಪ್ರಿಯನ ಹೊಂದಿರತಕ್ಕಂತ ಎಲ್ಲೆ ಮಂಜುನಾಥ್ ಅಣ್ಣವರು ನಮ್ಮ ಜನಾಂಗದ ಅಭಿವೃದ್ಧಿಗಾಗಿ ಇಲ್ಲಿ ಸಂಘಟನೆಯನ್ನ ಕಟ್ಟಿ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕ್ಷಮಿಸಿ ಇವತ್ತು ನಮ್ಮನ್ನು ಗುರುತಿಸುವ ಒಂದು ಸ್ಥಾನವನ್ನ ಮಾಡ್ಕೊಟ್ಟಿದ್ದಾರೆ ಇವತ್ತು ನಾವು ಅವರು ಸಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಭ್ಯರ್ಥಿಯಾಗಬೇಕು ಅಂತ ಈಗಾಗಲೇ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಸೋ ನಮ್ಮದು ಒಂದು ಬೇಡಿಕೆ ಏನು ಅಂತ ಹೇಳಿದ್ರೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದು ಹೋಗಿರೋದ್ರಿಂದ ಅವರು ಆಕಾಂಕ್ಷಿಯಾಗಿರೋದ್ರಿಂದ ಒಂದು ವೇಳೆ ಅವರು ಆಕಾಂಕ್ಷಿಯಾದರೆ ನಮ್ಮದೇನು ಅಭ್ಯಂತರ ಇಲ್ಲ ನಾವು ಅವರಿಗೆ ಬೆಂಬಲ ಕೊಡ್ತೀವಿ ಒಂದು ವೇಳೆ ಅವರು ಆಕಾಂಕ್ಷಿ ಅಲ್ಲದಿದ್ದರೆ ಖಂಡಿತವಾಗಲೂ ನಮ್ಮದು ಬೇಡಿಕೆ ಇಷ್ಟೇ ನೀವು ನಮ್ಮ ಸಮುದಾಯದ ಎಲ್ಲೆ ಮಂಜುನಾಥ್ ಸರ್ ಅವರಿಗೆ ಈ ಬಾರಿ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡಬೇಕು ನಾವು ವೇಮಗಲ್ ಹೋಬಳಿಯಲ್ಲಿ ಸುಮಾರು 5000 ಕ್ಕಿಂತ ಹೆಚ್ಚು ನಮ್ಮ ಸಮುದಾಯದ ಜನ ಇದ್ದು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 10 ರಿಂದ 15000 ಜನ ನಮ್ಮ ಸಮುದಾಯದವರು ಇದ್ದು ಎಲ್ಲಾ ಸಮುದಾಯದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಮುಂದಿನ ಚುನಾವಣೆಯನ್ನ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳಂತ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತೀವಿ ನಾನು ಕೇಳ್ಕೊಳ್ಳೋದಿಷ್ಟೇ ಕೋಲಾರ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಮುಖಂಡರಲ್ಲೂ ಎಲ್ಲಾ ವಿವಿಧ ಘಟಕಗಳ ಅಧ್ಯಕ್ಷರುಗಳಲ್ಲೂ ಹಿಂದುಳಿದ ವರ್ಗ ಆಗಬಹುದು ನಮ್ಮ ಅಲ್ಪಸಂಖ್ಯಾತರ ವರ್ಗ ಆಗಬಹುದು ಎಸ್ಸಿ ಎಸ್ಟಿ ಘಟಕ ಆಗಬಹುದು ಯುವ ಕಾಂಗ್ರೆಸ್ ಆಗಬಹುದು ಮಹಿಳಾ ಘಟಕ ಆಗಬಹುದು ಎಲ್ಲ ವರ್ಗಗಳನ್ನು ನಾನು ವಿನಂತಿ ಮಾಡ್ಕೊಳ್ಳೋದಷ್ಟೇನೆ ಸಿದ್ದರಾಮಯ್ಯನವರು ಇಲ್ಲಿ ಅಭ್ಯರ್ಥಿ ಆಗಲಿಲ್ಲ ಅಂತ ಹೇಳಿದ್ರೆ ದಯಮಾಡಿ ನಮ್ಮ ಜನಾಂಗದ ನಮ್ಮ ಅಭ್ಯರ್ಥಿಯಾದಂಥ ಎಲ್ಲೆ ಮಂಜುನಾಥ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ನೀವು ಈ ಬಾರಿ ನಮಗೊಂದು ಉತ್ತಮವಾದ ವಾತಾವರಣ ಇರೋದ್ರಿಂದ ನಾವು ಖಂಡಿತವಾಗ್ಲೂ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡ್ ಬರ್ತೀವಿ ಅನ್ನೋ ವಾಗ್ದಾನವನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಮುಂದೆ ಈ ಬಾರಿ ನೀವು ನಮಗೇನಾದ್ರೂ ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜನಾಂಗ ತಗೊಳ್ತಕ್ಕಂಥ ಕಟುವಾದ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಯುವಕರಿಂದ ಆದಿಯಾಗಿ ಹಿರಿಯರವರೆಗೂ ಸಮುದಾಯ ಮುಂದೆ ತಗೊಳ್ತಕ್ಕಂಥ ಎಲ್ಲಾ ನಿರ್ಧಾರಗಳಲ್ಲೂ ನಾವು ಭಾಗಿಯಾಗ್ತೀವಿ ಚುನಾವಣಾ ಬಹಿಷ್ಕಾರ ಅಂತ ಬಂದ್ರೂ ನಾವು ಅದಕ್ಕೆ ಹೆದರೋದಿಲ್ಲ